ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಿಮ್ಮ ಅತ್ತಿಗೆನ ಸೇರ್ಕೊಂತಾಳಂತಮ್ಮ ಓ ಸೇರ್ಕೊಳ್ಳಿ ಬಿಡೋಣ ಅದಕ್ಕೇನಂತೆ ಹಾಗಾದ್ರೆ ನಿನಗೆ ಮತ್ತೆ ಮಹಿಳಾ ಸಂಘದಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ರ ಯಾಕೆ ಪಂಕಜ ಏನು ಮಾತಾಡದೆ ಹಾಗೆ ಕುಂತಿದ್ಯಾ ಇಲ್ಲಣ್ಣ ಬೇರೆಯವರು ಅಧ್ಯಕ್ಷರಾಗಿದ್ದಾರೆ ಆ ಮಹಿಳಾ ಸಂಘಕ್ಕೆ ನೀನು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ ಅದನ್ನೆಲ್ಲ ಮರ್ತ್ಬಿಟ್ರ ಅವರು ನಾನು ಹೆಲ್ಪ್ ಮಾಡಿರೋದಕ್ಕಿಂತ ರಾಧಿಕಾ ನನ್ನ ಬಗ್ಗೆ ಮಾತಾಡಿರೋದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಣ್ಣ ನನ್ನ ಸೊಸೆಗೆ ನನ್ನ ಚಿತ್ರಹಿಂಸೆ ಕೊಟ್ಟಿಲ್ಲ ಅವ್ರ ಅಕ್ಕನೇ ಸಣ್ಣ ವಿಷಯನ ದೊಡ್ಡದು ಮಾಡಿರೋದು ಅಂತ ಎಷ್ಟೇ ಹೇಳಿದ್ರು ಯಾರೂ ಒಪ್ಕೊಳಕ್ ತಯಾರೇ ಇಲ್ಲ ಅಣ್ಣ ಆ ಮಟ್ಟಕ್ಕೆ ಆರಾಧಿಕಾ ನನ್ನ ಮರ್ಯಾದೆ ಕಳೆದಿದ್ದಾಳೆ ಇದನ್ನ ನೀನ್ ಹೇಗ್ ಸರಿ ಮಾಡ್ಕೊಂತ್ಯ ಪಂಕಜ ನಾ ಮಾತಾಡಿರೋದೆಲ್ಲ ಸುಳ್ಳು ಅಂತ ಆ ರಾಧಿಕಾ ಬಂದ್ ಹೇಳಿದ್ರೆ ಮತ್ತೆ ನನಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ನಾನ್ ಬೇಕಾದ್ರೆ ನನ್ನ ಸೊಸೆನೇ ಕರ್ಕೊಂಡ್ ಬರ್ತೀನಿ ನೀವು ಅವಳನ್ನೇ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆದ್ರೆ ಕಮಿಟಿಲಿ ರಾಧಿಕಾ ಬಂದ್ ಹೇಳಿದ್ರೆ ಮಾತ್ರನೇ ನಾವು ಒಪ್ಕೋತೀವಿ ಅಂತಿದ್ದಾರೆ ಮತ್ಯಾಕಮ್ಮ ಸುಮ್ನೆ ಇದ್ಯಾ ಗಮ್ಮಿನ್ ಕಳ್ಸು ಆ ರಾಧಿಕನ್ ಕರ್ಕೊಂಡ್ ಬರ್ಲಿ ಅಣ್ಣ ಗಮ್ಯ ಹೇಳಿದ್ರು ರಾಧಿಕಾ ಕ್ಷಮೆ ಕೇಳಲ್ಲ ತಂಗಿಗೋಸ್ಕರ ಅಷ್ಟು ಮಾಡಲ್ವಂತ ಅವಳು ಕ್ಷಮೆ ಕೇಳ್ಬಿಟ್ರೆ ಏನ್ ಮುತ್ತೂತೂರ್ ಆಗುತ್ತಂತ ಅಣ್ಣ ರಾಧಿಕಾ ನೀನು ಬೈಬೇಡ ಅವ್ನು ಬೇಕು ಅಂತ ಹಾಗೆ ಮಾಡಿದ್ಲ ಕೆಲಸ ಮಾಡು ಅಂತ ನಾನೇ ಗಮ್ಯಂಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ಅಲ್ವಾ ಅವಳ ಮೀಟಿಂಗಲ್ಲಿ ಹಾಗೆ ಗಲಾಟೆ ಮಾಡಿದ್ಲು ಇದ್ರಲ್ಲಿ ನನ್ನ ತಪ್ಪಿದೆ ಅಲ್ವಾ ಹೋಗ್ಲಿ ಬಿಡಣ್ಣ ನಾನು ಮಾಡಿದ ತಪ್ಪಿಗೆ ಇದೇ ನನಗೆ ಶಿಕ್ಷೆ ಅಂತ ಅನ್ಕೋತೀನಿ ಅಬ್ಬ ಈದ್ ಆಕ್ಟಿಂಗ್ ಅಮ್ಮ ನಿಂದು ನೀನು ಕಾಸ್ಕರ್ ಹೊಡ್ಕೊಟ್ರೆ ಕಮ್ಮಿನೇ ಪಂಕಜ ನೀನ್ ಅವ್ರ ತಂಗಿನ ಇವಾಗ ಚೆನ್ನಾಗಿ ನೋಡ್ಕೊಂತ ಇದೆಯಲ್ವಾ ಅದಕ್ಕಾದ್ರೂ ಅವಳು ಬಂದು ಕ್ಷಮೆ ಕೇಳ್ಬೋದಲ್ವಾ ಏನು ಅಂತ ಮಾತಾಡ್ತೀಯಣ್ಣ ಗಮ್ಯನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಅಷ್ಟಕ್ಕೆಲ್ಲ ನೀನ್ ಕ್ಷಮೆ ಕೇಳು ಅಂತ ನಾವ್ ರಾಧಿಕನ್ ಕೇಳಕ್ಕಾಗತ್ತಾ ನೀನ್ ಏನಾದ್ರೂ ಹೇಳು ಪಂಕಜ ನನಗ್ ಮಾತ್ರ ಇದು ಸರಿ ಕಾಣ್ತಾ ಇಲ್ಲ ಮಾಡದೇ ಇರೋ ತಪ್ಪಿಗೆ ಅವಮಾನ ಮಾಡೋದು ಗೊತ್ತಾಗುತ್ತೆ ಅದೇ ತರ ಮಾತಾಡಿದ ಪ್ರಕಾರ ಒಡವೆ ತಂದು ಕೊಡ್ಬೇಕು ಅಂತ ಗೊತ್ತಾಗಲ್ವಾ ತುಂಬಾ ಸ್ವಾಭಿಮಾನಿ ಅಂತ ಬೇರೆ ಹೇಳ್ಕೊಂತಾಳೆ ಒಡವೆ ಕೊಡೋದಕ್ ಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳಿ ಆದ್ರೆ ಮಹಿಳಾ ಸಂಘಕ್ಕೆ ಬಂದು ಕ್ಷಮೆ ಕೇಳಿದಿದ್ರೆ ನಾನು ಈ ತರ ಎಲ್ಲ ಅವಳ ಮೇಲೆ ಕೂಗಾಡ್ತಾ ಇದ್ನ ಒಡವೆನೂ ಕೊಡ್ತಿಲ್ಲ ಈ ಕಡೆ ಕ್ಷಮೆನೂ ಕೇಳ್ತಾ ಇಲ್ಲ ನಾವು ಮಾತ್ರ ಅವ್ರ ತಂಗಿನ ಚಿನ್ನದ ತೊಟ್ಲಲ್ಲಿ ತೂಗಾಡ್ತಾ ಇರಬೇಕು ಚೆನ್ನಾಗಿದೆ ಕಣಮ್ಮ ಇದು ಅಣ್ಣ ನನ್ನ ಪರವಾಗಿ ಗಮ್ಯ ರಾಧಿಕನ ಹತ್ರ ಮಾತಾಡಿದ್ರು ಅವಳು ಕ್ಷಮೆ ಕೇಳದೆ ಇದ್ರೆ ಗಮ್ಯ ತಾನೇ ಏನ್ ಮಾಡ್ತಾಳೆ ನಾನ್ ತಾನೇ ಏನ್ ಮಾಡ್ಲಿ ಹೇಳು ರಾಧಿಕನ್ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳು ಅಂತ ನಾನ್ ನನ್ನ ಸೊಸೆಗೆ ಹೇಳಕ್ಕಾಗತ್ತಾ ಇಟ್ಕೊಳ್ಳಿ ಬಿಡು ಪಂಕಜ ರಾಧಿಕಾ ಬಂದು ಕ್ಷಮೆ ಕೇಳೋವರೆಗೂ ಕೈಕಾಲು ಹಿಡೀಲಿ ಬಿಡು ಅಧ್ಯಕ್ಷ ಸ್ಥಾನ ಪಡ್ಕೊಬೇಕು ಅಂತ ನೀನ್ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಈಗ ಯಾರೋ ಬಂದು ಏನೋ ಹೇಳಿದ್ರು ಅಂತ ನೀನ್ ಹೇಗ ಆ ಸ್ಥಾನನ ಬಿಟ್ಕೊಡ್ತೀಯ ನಿನ್ ಸೊಸೆ ಕೇಳಿ ರಾಧಿಕನ್ ಕೈಕಾಲು ಹಿಡಿದು ಮತ್ತೆ ಆ ಸ್ಥಾನನ ಪಡ್ಕೊಬೇಕು ಇದು ನಿನ್ ಸೊಸೆಗೆ ಅರ್ಥ ಆಗ್ತಾ ಇಲ್ವಾ ಅತ್ತೆ ಪರಿಸ್ಥಿತಿ ಹೇಗೆ ಇರ್ಲಿ ಅವಳು ಗಂಡನ ಜೊತೆ ಚೆನ್ನಾಗಿ ಸುತ್ತಾಡ್ಬೇಕು ಅಷ್ಟೇ ಅವಳಿಗೆ ಬೇಕಾಗಿರೋದು ನೋಡು ಪಂಕಜ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಬೇಡ ನೀನು ಅವಳನ್ನ ಮಗಳು ತರ ನೋಡ್ಕೊಂತಾ ಇದ್ಯಾ ಆದ್ರೆ ಅವಳು ನಿನ್ನ ಅತ್ತೆ ಅಲ್ಲ ಮನುಷ್ಯಳಾಗೂ ನೋಡ್ತಿಲ್ಲ ಈ ಜಾಗದಲ್ಲಿ ನನ್ನ ಮಗಳಿದ್ದಿದ್ರೆ ನಾನೇ ಆ ತಪ್ಪು ಮಾಡಿದ್ದಿದ್ರೆ ಅಪ್ಪ ಅಂತಾನು ನೋಡ್ದೆ ನನ್ನ ಶರ್ಟ್ ಪಟ್ಟಿ ಹಿಡ್ದು ಕ್ಷಮೆ ಕೇಳು ಬಾ ಅಂತಿದ್ಲು
ಯಾಕಂದ್ರೆ ನನ್ನ ಮಗಳಿಗ್ ನೀನಂದ್ರೆ ಅಷ್ಟು ಪ್ರೀತಿ. ಆದ್ರೆ ನಿನ್ಗೆ ಅವಳ ನಿಜವಾದ ಪ್ರೀತಿ ಅರ್ಥನೇ ಆಗ್ತಾ ಇಲ್ವಲ್ಲ ಪಂಕಜ. ಅಣ್ಣ, ನಾನ್ ಬೇಕು ಅಂತ ನಿನ್ ಮಗಳನ್ನ ರಿಜೆಕ್ಟ್ ಮಾಡದ್ನ, ಸಮಯ ಸಂದರ್ಭ ಆಗಿತ್ತು. ವಿಘ್ನೇಶ್ ದೀಕ್ಷನ್ನ ಬಿಟ್ಟು ಗಮ್ಯನ್ನ ಮದ್ವೆ ಆಗೋ ಹಾಗಾಯ್ತು. ಪಂಕಜ, ಯಾವ್ದ್ಯಾವ್ದನ್ನ ಎಲ್ಲೆಲ್ಲಿ ಇಡ್ಬೇಕೋ ಅದನ್ನ ಅಲ್ಲೇ ಇಡ್ಬೇಕು. ಕಾಲ್ಗಾಕೋ ಚಪ್ಪಲಿನ ಮನೆಯಿಂದ ಆಚೆನೆ ಬಿಡ್ಬೇಕು. ಒಳಗ್ ತಂದ್ರೆ ದರಿದ್ರ ಸುತ್ಕೊಳ್ಳುತ್ತೆ. ಈಗ್ಲೂ ಎಂತೆಂತ ಶ್ರೀಮಂತರು ಮನೆಯವರು ನಿನ್ನ ಮಗನ್ಗೆ ಹೆಣ್ಣು ಕೊಡೋದಕ್ಕೆ ರೆಡಿ ಇದ್ದಾರೆ ಗೊತ್ತಾ? ಆದ್ರೂ ಅದೆಲ್ಲ ಬಿಟ್ಟು ತಿನ್ನಕ್ಕೂ ಗತಿ ಇಲ್ದಿರೋರ್ ಮನೆಯಿಂದ ಹೆಣ್ಣು ತಂದಿದ್ಯಲ್ಲ, ಈಗ ನಿನ್ಗೇನ್ ಹೇಳಿದ್ರು ಪ್ರಯೋಜನ ಇಲ್ಲ ಬಿಡು. ವಿಘ್ನೇಶ್ ಮಾಡಿದ ತಪ್ಪಿಗೆ ನೀನು ಅವನ ಜೊತೆ ಸೇರ್ಕೊಂಡು ಮದ್ವೆ ಮಾಡಿ ಮುಗಿಸ್ಬಿಟ್ಟೆ. ಅಣ್ಣ ಹೋಗ್ಲಿ ಬಿಡು, ಯಾಕೆ ಸುಮ್ನೆ ಆಗೋಗಿರೋದ್ರ ಬಗ್ಗೆ ಮಾತಾಡೋದು? ಹಾಗೆಲ್ಲ ಬಿಡೋದಕ್ ಆಗೋದಿಲ್ಲ ಪಂಕಜ. ಗಮ್ಯ ಆಗ್ಲಿ ಅವ್ರ ಮನೆಯವರಾಗ್ಲಿ ನಿನ್ ಬಗ್ಗೆ ಯೋಚನೆ ಮಾಡಿದ್ರ? ಮತ್ತೆ ನೀನ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯ? ನೋಡು ಪಂಕಜ, ನಡೆದದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಮೊದ್ಲು ಆ ಗಮ್ಯನ್ನ ಮನೆಯಿಂದ ಆಚೆಗೆ ಹಾಕದ್ ನೋಡು. ನ್ಯಾಯ ಬೇಕು ಅಂತ ಕೋರ್ಟ್ ಹೋದ್ರು ನಮ್ಗಿರೋ ಇನ್ಫ್ಲುಯೆನ್ಸ್ ನ ಯೂಸ್ ಮಾಡ್ಕೊಂಡು ಕೇಸ್ ನ ಕ್ಲೋಸ್ ಮಾಡ್ಸೋಣ. ನೋಡು, ಆದಷ್ಟು ಬೇಗ ಆ ಅಳು ಮುಂಜಿನ ಮನೆಯಿಂದ ಆಚೆ ಹಾಕು. ಒಂದೊಳ್ಳೆ ಮುಹೂರ್ತ ನೋಡಿ ವಿಘ್ನೇಶ್ಗೂ ದೀಕ್ಷಿಗೂ ಮದುವೆ ಮಾಡೋಣ. ನೋಡು ಪಂಕಜ, ನಿನಗೆ ಅವ್ರ ಮುಖ್ಯ ಆದ್ರೆ ನನಗೆ ನಮ್ಮ ತಂಗಿ ನೆಮ್ಮದಿ ಆಗಿರೋದು ಮುಖ್ಯ. ಜುಜುಬಿ, 30,000 ಚಿನ್ನಕ್ಕೋಸ್ಕರ ನೀನ್ ಯಾಕಮ್ಮ ಎಲ್ಲದಕ್ಕೂ ಸಹಿಸ್ಕೊಂಡು ಹೋಗ್ಬೇಕು? ರಾಧಿಕಾ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಹೊರ್ತು ಕೊಡೋ ವ್ಯವಸ್ಥೆ ಮಾಡಲ್ಲ. ನನ್ನ ಮಾತು ಕೇಳು, ಇದೇ ನೆಪ ಇಟ್ಕೊಂಡು ಗಮ್ಯನ್ನ ಮನೆಯಿಂದ ಆಚೆ ಹಾಕು. ಹೊಟ್ಟೆಲಿರೋ ಮಗುಗೂ ಸೇರಿಸಿ ಒಂದಷ್ಟು ಪರಿಹಾರ ಅಂತ ಕೊಟ್ಟು ಕೈ ತೊಳ್ಕೊಳ್ಳೋಣ. ನಿನ್ನ ಮಗನಿಗೋಸ್ಕರ ನನ್ನ ಮಗಳು ಎರಡನೇ ಹೆಂಡತಿ ಆದ್ರೂ ಪರವಾಗಿಲ್ಲ, ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಮೊದ್ಮೊದ್ಲು ವಿಘ್ನೇಶ್ಗೆ ಬೇಜಾರಾಗ್ಬೋದು, ಆಮೇಲೆ ನನ್ ಮಗಳು ತೋರಿಸೋ ಪ್ರೀತಿಗೆ ಹಳೇದೆಲ್ಲ ಮರ್ತೋಗ್ತಾನೆ. ನನ್ ಮಗಳು ಎಲ್ಲದನ್ನು ಮರ್ಸ್ತಾಳೆ, ಯಾಕಂದ್ರೆ ದೀಕ್ಷಾಗೆ ವಿಘ್ನೇಶ್ ಅಂದ್ರೆ ಪ್ರಪಂಚ. ಅಣ್ಣ ಗಮ್ಯ ತುಂಬಾ ಪಾಪ ಅಣ್ಣ. ಅವಳಿಗೇನಾದ್ರೆ ನಮ್ಗೇನಮ್ಮ, ಅವಳ ಬಗ್ಗೆ ಅವ್ರ ಮನೆಯವರೇ ಯೋಚನೆ ಮಾಡಲ್ಲ, ನಾವೇನಕ್ಕೆ ಚಿಂತೆ ಮಾಡ್ಬೇಕು? ಆದಷ್ಟು ಬೇಗ ಗಮ್ಯನ್ನ ಆಚೆ ಹಾಕು, ವಿಘ್ನೇಶ್ಗೂ ದೀಕ್ಷನ್ಗೂ ಮದುವೆ ಮಾಡೋಣ. ವಿಘ್ನೇಶ್, ನಿನ್ ಜೊತೆ ಬಾಳ್ಬೇಕು ಅನ್ನೋ ಆಸೆಗೆ ನಮ್ ಮನೆಯವ್ರನ್ನ ಎದುರಾಕೊಂಡೆ, ಆದ್ರೆ ಇವರು ಈಗ ನಮ್ಮನ್ನ ನೆಮ್ಮದಿಯಾಗಿ ಬಾಳೋಕ್ ಬಿಡಲ್ಲ. ನಾನೀಗ ಏನ್ ಮಾಡ್ಲಿ ವಿಘ್ನೇಶ್? ನೀನಿದ್ದಿದ್ರೆ ನನಗ್ ಸ್ವಲ್ಪ ಧೈರ್ಯ ಇರ್ತಿತ್ತು, ಈಗ ನೀನು ನನ್ ಜೊತೆ ಇಲ್ಲ. ನಿಜ ಹೇಳಿ, ನಿನ್ನನ್ನ ನಿಮ್ಮ ಮನೆಯವರಿಂದ ದೂರ ಮಾಡಲ್ಲ.